ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ನಾನು ವ್ಲಾಗ್ ಶುರು ಮಾಡಿದ್ದೀನಿ ಈಗ ಬೆಳಿಗ್ಗೆ ಎಂಟು ಗಂಟೆ ಆಗಿದೆ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಬೇಕು ಹಾಗೆ ಟೆರೆಸ್ ತೊಳಿಬೇಕು ಅಂತ ನಾನು ಮೇಲ್ಗಡೆ ಬಂದಿದ್ದೆ ಹಾಗೆ ನಾನು ಚಿಕ್ಕ ಮಗನೂ ನೋಡಿ ಹೆಲ್ಪ್ ಮಾಡ್ತಾ ಇದ್ದಾನೆ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದ ಆಮೇಲೆ ತುಂಬ ಧೂಳು ಬೇರೆ ಆಗಿತ್ತು ನಮ್ಮದು ಮೇಲ್ಗಡೆ ಟೆರೆಸ್ಸು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಗಿಡವೂ ಅಷ್ಟೇ ಸ್ವಲ್ಪ ಒಣಗಿ ಹೋದಂಗೆ ಆಗ್ತಾಯಿತ್ತು ಸ್ವಲ್ಪ ಎಲ್ಲ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಮೇಲ್ಗಡೆ ಬಂದಿದ್ದೆ ನನಗೆ ಗಾರ್ಡನಿಂಗ್ ಅಂದರೆ ತುಂಬಾ ಇಷ್ಟ ನೋಡಿ ಪಾಟ್ಸ್ ಇಟ್ಟಿದ್ದೀನಿ ಇಲ್ಲೊಂದು ನಾಲ್ಕು ಹಾಗೆ ಒಂದಿಷ್ಟು ಇಟ್ಟಿದ್ದೀನಿ ಹಾಗೆ ಪಾರ್ಕಿಂಗ್ ಏರಿಯಾದಲ್ಲೂ ಸ್ವಲ್ಪ ಪಾಟ್ಸ್ ಇಟ್ಟಿದ್ದೀನಿ ಯಾಕಂದರೆ ನಾನು ಒಬ್ಬಳೇ ಮೇಂಟೈನ್ ಮಾಡಬೇಕು ಹಸ್ಬೆಂಡ್ ತುಂಬಾ ಬ್ಯುಸಿ ಇರ್ತಾರೆ ಸೊ ಇನ್ನೂ ಜಾಸ್ತಿ ಪಾಟ್ಸ್ ಇಡಬೇಕು ಗಾರ್ಡನಿಂಗ್ ಇನ್ನೂ ಜಾಸ್ತಿ ಮಾಡಬೇಕು ಅಂತ ನಂಗೆ ತುಂಬಾ ಆಸೆ ಇದೆ ನೋಡೋಣ ಯಾವಾಗಲಾದರೂ ಮುಂದೆ ಇನ್ನೂ ಜಾಸ್ತಿ ಪಾಟ್ಸ್ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಏನೇ ಮಾಡಿದ್ರು ನಾನೇ ಮಾಡಬೇಕು ಸೊ ಟೈಮ್ ಇಲ್ಲ ಆದಷ್ಟು ಬೇಗ ಪಾಟ್ಸ್ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಮಧ್ಯಾಹ್ನದ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ಇವತ್ತೊಂದು ಸ್ಪೆಷಲ್ ಐಟಮ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಯಾಕಂದ್ರೆ ನಾನು ಈಗ ಮಾವಿನ ಹಣ್ಣಿನ ಸೀಸನ್ ಶುರು ಆದಾಗಿಂದ ಮಾವಿನ ಹಣ್ಣಿನ ಚಿಕರ್ನಿ ಮಾಡಿರಲಿಲ್ಲ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾವಿನ ಹಣ್ಣಿನ ಚಿಕರ್ನಿ ಅದ್ರ ಜೋಡಿ ಗೋಧಿ ರೊಟ್ಟಿ ಮಾಡೋದು ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊಳಕತ್ತೀನಿ ಗೋಧಿ ರೊಟ್ಟಿ ಅಂದರೆ ಸ್ವಲ್ಪ ಜನಕ್ಕೆ ಗೊತ್ತಾಗೋದಿಲ್ಲ ಏನಿದು ಅಂತ ಕೆಲವೊಬ್ಬರಿಗೆ ಅನ್ನಿಸ್ತಿರ್ಬೋದು ಇದು ಶೀಕರ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಹಾಗಾಗಿ ಗೋಧಿ ರೊಟ್ಟಿ ಮತ್ತು ಶೀಕರ್ನಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳಕತ್ತೀನಿ ಬರೀ ಗೋಧಿ ರೊಟ್ಟಿ ಮಾಡೋಕೆ ಇಲ್ಲಿ ಚಪಾತಿ ಇಟ್ಟು ಇಟ್ಕೊಳಕತ್ತೀನಿ ಇದನ್ನು ಭಾಳ ಮೆತ್ತಗುನೂ ಅಲ್ಲ ಭಾಳ ಗಟ್ಟಿನೂ ಅಲ್ಲ ಆ ಥರ ಮೀಡಿಯಮ್ ಆಗಿ ಕಲಸಿಟ್ಕೋಬೇಕು ಗೋಧಿ ರೊಟ್ಟಿ ಮಾಡೋಕೆ ಇಲ್ಲಿ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಯೂಸ್ ಮಾಡಕತ್ತೇನೆ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಗೋಧಿ ರೊಟ್ಟಿಗೆ ಕೆಲವೊಬ್ಬರು ಗೋಧಿ ರೊಟ್ಟಿ ಮಾಡಕ್ಕೆ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಇದ ಒಳಗೆ ಮಾಡಿ ಯೂಸ್ ಮಾಡ್ತಾರೋ ಬಟ್ ನಾವಿಲ್ಲೇ ಅಂದರೆ ನಮ್ಮ ಮನೆಯಲ್ಲೆಲ್ಲ ಅತ್ತೆ ಮನೆಯಲ್ಲೆಲ್ಲ ಇದನ್ನು ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಯೂಸ್ ಮಾಡಿ ಗೋಧಿ ರೊಟ್ಟಿ ಮಾಡ್ತಾರೋ ನಾನೀಗ ಚಪಾತಿ ಹಿಟ್ಟನ್ನ ನೆನೆ ಕಿಡಾತೇನೆ ಸ್ವಲ್ಪ ಹೊತ್ತು ಹಂಗೆ ನಾನಿಲ್ಲೆ ಮಾವಿನ ಶೇಖರ್ಣಿ ಮಾಡೋಕ್ಕೆ ಹನ್ನೊಂದು ಮಾವಿನ ಹಣ್ಣು ತೊಗೊಂಡೇನಿ ಇದನ್ನು ಚೆಂದಾಗೆ ತೊಳ್ಕೊಂಡು ಈಗ ಶೀಕರ್ಣೆ ಮಾಡ್ಕೋಬೇಕು ಈಗ ನಾ ಮಾವಿನ ಹಣ್ಣೆಲ್ಲ ಎಲ್ಲ ಚೆಂದಾಗೆ ತೊಳ್ಕೊಂಡೇನಿ ಕ್ಲೀನಾಗಿ ತೊಳ್ಕೊಂಡಿರಬೇಕು ಈಗ ತೊಳ್ಕೊಂಡಾದಮೇಲೆ ಒಂದು ಪಾತ್ರೆ ಒಳಗೆ ಎಲ್ಲ ಹಿಂಡ್ಕೋಬೇಕು ಚೆಂದಾಗೆ ನೋಡಿರಿ ಅಂದರೆ ಕೈನು ಕ್ಲೀನಾಗಿ ತೊಳ್ಕೊಂಡಿರ್ಬೇಕು ಮೀನು ಎಲ್ಲ ಚೆಂದಾಗೆ ಒಂದು ಪಾತ್ರೆ ಒಳಗೆ ಹಿಂಡ್ಕೋಬೇಕು ಈ ಥರ ನೋಡಿರಿ ಈ ಥರ ಒಳಗಡೆ ಸಿಪ್ಪೆ ಒಳಗಡೆ ಎಲ್ಲ ಭಾಳ ಮಾವಿನ ಹಣ್ಣಿನ ರಸ ಎಲ್ಲ ಇಲ್ಲೇ ಇರ್ತೈತಿ ಸೊ ಹಾಗಾಗಿ ಇದನ್ನೆಲ್ಲ ತಕ್ಕೋಬೇಕು ನೆಕ್ಸ್ಟ್ ನಾನು ಇದ ಮೆಥಡೊಳಗೆ ನೋಡ್ರಿ ಮಾವಿನ ಹಣ್ಣನ್ನು ಹಿಂಡ್ಕೊಳಕತ್ತೇನಿ ಈಗ ಮಾವಿನ ಹಣ್ಣು ಹಿಂಡ್ಕೊಂಡಾದ್ಮೇಲೆ ನಾನು ಸಿಪ್ಪೆ ಮತ್ತು ಗೊರಟನ ನೋಡ್ರಿ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಚೆಂದಾಗೆ ತೊಳ್ಕೊಬೇಕು ಈ ಥರ ನೋಡಿರಿ ಗೊರಟ ಎಲ್ಲ ಕೆಲವೊಬ್ಬರಿಗೆ ಈ ಮೆಥಡ್ ಒಂಥರ ಅನಿಸ್ತಾ ಇರ್ಬೋದು ಇದೆಲ್ಲ ಏನಪ್ಪ ಸಿಪ್ಪೆ ತೊಳಿತಾರೆ ಗೊರಟ ತೊಳಿತಾರೆ ಅಂತ ಸೊ ನಮ್ಮ ಮನೆಯಲ್ಲಿ ನಮ್ಮ ಕಡೆ ಎಲ್ಲ ಇದೇ ಥರ ಮಾಡೋದು ಶಿಕರ್ನಿ ನೋಡಿರಿ ಈ ಥರ ಮೇಲೆ ಎಷ್ಟು ನೀರೆಲ್ಲ ಥಿಕ್ನೆಸ್ ಆಗತ್ತೈತೆ ಹೇಳಿ ನೋಡಿರಿ ಈ ಥರ ನೋ ನಾನು ಆಗಲೇ ಆಲ್ರೆಡಿ ಒಂದು ಸಾರಿ ಹಿಂಡಿ ಆದಮೇಲೂ ಕೂಡ ಎಷ್ಟೊಂದು ರಸ ಬಂತು ಈಗ ಅದೇ ಒಳಗೆ ಇನ್ನೊಂದು ಸಾರಿ ನಾನು ಹಿಂಡ್ಕೊಳತ್ತೇನೆ ಈ ಥರ ನೋಡ್ರಿ ಗೊರಟ ಮತ್ತು ಸಿಪ್ಪೆ ಎಲ್ಲ ಇನ್ನೊಂದು ಸಾರಿ ತೊಳ್ಕೊಳತ್ತೇನೆ ಚೆನ್ನಾಗೆ ನಿಮಗೆ ಶೀಕರ್ನಿ ಯಾವ ಥರ ಬೇಕೋ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡ್ರಿ ಆಲ್ರೆಡಿ ನಾನು ಟೂ ಟೈಮ್ಸ್ ಹಿಂಡಿದ್ರು ಥರ್ಡ್ ಟೈಮ್ ಈ ಥರ ಇನ್ನೂ ಮಾವಿನ ಹಣ್ಣಿನ ರಸ ಎಷ್ಟು ಚೆನ್ನಾಗಿ ಬಂತೇಳಿ ಈಗ ನಾನು ಬೆಲ್ಲ ಹಾಕ್ಕೊಳಕತ್ತೀನಿ ನೋಡ್ಕೊಂಡು ಹಾಕ್ಕೋರಿ ಒಂದೊಂದು ಹಣ್ಣು ಭಾಳ ಸ್ವೀಟ್ ಇರ್ತಾವೆ ಅಷ್ಟೊಂದು ಸ್ವೀಟ್ ಇರೋದಿಲ್ಲ ನಾನು ಮುಕ್ಕಾಲು ಕಪ್ಪಷ್ಟು ಒಂದು ಮುಕ್ಕಾಲು ಬೌಲಷ್ಟು ನನಗೆ ಬೆಲ್ಲ ಹಾಕ್ಕೊಂಡು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟು ಏಲಕ್ಕಿ ಪುಡಿ ಹಾಕ್ಕೊಳಕತ್ತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟರೆ ಎಲ್ಲ ಒಂದು ಸ್ವಲ್ಪ ಪುಡಿ ಪುಡಿ ಇರೋ ಬೆಲೆ ಎಲ್ಲ ಕರಗ್ತೈತಿ ಈಗ ಒಂದು ಪ್ಲೇಟ್ ಮುಚ್ಚಿ ನಾನು ಸೈಡ್ ಹಿಡಾಕತ್ತೇನೆ ಚೀಕರ್ನಿ ಹಂಗೆ ಈಗ ಗೋಧಿ ರೊಟ್ಟಿ ಮಾಡೋಕ್ಕೆ ನಾನು ಇಲ್ಲೇ ನೀರು ಕಸ್ಕೊಳಕ್ಕೆ ಇಟ್ಕೊಳತ್ತೇನಿ ಇಲ್ಲೇ ನಾನು ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನೆ ಸ್ವಲ್ಪ ಹೆಸರಿಗೆ ಬಂದೈತಿ ಅಂದರೆ ಕುದಿಯಾತೈತಿ ಹಿಟ್ಟು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚ ಆದಷ್ಟು ನಾನು ಹಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಒಂದೂವರೆ ಗ್ಲಾಸಷ್ಟು ನಾನು ಜೋಳದ ಹಿಟ್ಟು ಹಾಕ್ಕೊಳಾಕತ್ತೇನೆ ಮೂರು ಗ್ಲಾಸ್ದಷ್ಟು ನೀರು ಒಂದೂವರೆ ಗ್ಲಾಸಷ್ಟು ಜೋಳದ ಹಿಟ್ಟು ಹಾಕ್ಕೊಂಡು ಕುದಿ ಬಂದಮೇಲೆ ಎಲ್ಲ ಚೆಂದಾಗೆ ಈ ಥರ ನೋಡಿರಿ ರಾಗಿ ಮುದ್ದೆ ಮಾಡೋ ಕೋಲ್ ಇರ್ತೈತಲ್ಲ ಅದರಿಂದ ಎಲ್ಲ ಗಂಟು ಬಿಡಿಸ್ಕೊಂಡು ಕಲಿಸ್ಕೋಬೇಕು ಚೆಂದಗೆ ತಿರುಕೋಬೇಕು ನೋಡಿರಿ ಸೇಮ್ ರಾಗಿ ಮುದ್ದೆ ಮಾಡೋ ಮೆಥಡ್ ಏನು ಮಾಡ್ತೇವಲ್ಲ ಅದೇ ಥರ ಮಾಡ್ಕೋಬೇಕು ಅಷ್ಟೇ ಇದು ಈಗ ಜೋಳದ ಮುದ್ದೆ ಎಲ್ಲ ಹರಿದ ಮೇಲೆ ಚೆಂದಗೆ ಈಗ ನಾವು ಚಪಾತಿ ಹಿಟ್ಟೆಲ್ಲ ನಾದ್ಕೋತೇವಲ್ಲ ಆ ಥರ ಚೆಂದಾಗೆ ನಾದುಕೋಬೇಕು ನೋಡಿ ಜಿಗಿಟ್ಟೆಲ್ಲ ಇರ್ತೈತಲ್ಲ ಚೆಂದಾಗೆ ನಾವು ನಾದ್ಕೊಂಡ್ಮೇಲೆ ಅದು ಗಟ್ಟಿಯಾಗೆ ಆಗ್ತೈತಿ ನೋಡಿರಿ ಈಗ ನಾನು ಗೋಧಿ ರೊಟ್ಟಿ ಮಾಡೋಕ್ಕೆ ಅಂದರೆ ಸೇಮ್ ನಾವು ಹೋಳಿಗೆ ಎಲ್ಲ ಮಾಡ್ತೇವಲ್ಲ ಅದ ಒಳಗೆ ಮಾಡೋದು ನೋಡ್ರಿ ನಾನೀಗ ಗೋಧಿ ಹಿಟ್ಟು ತೊಗೊಂಡೇನಿ ಅಂದರೆ ಚಪಾತಿ ಹಿಟ್ಟು ಅದರೊಳಗೆ ನಾನು ಒಂದು ನಿಂಬೆ ಹಣ್ಣಿನಗೆ ಹತ್ರ ಅಂದರೆ ದೊಡ್ಡ ನಿಂಬೆ ಹಣ್ಣು ಇರ್ತೈತಲ್ಲ ಅಷ್ಟು ಸೈಜ್ ಒಳಗೆ ಜೋಳದ ಹಿಟ್ಟು ತೊಗೊಂಡೇನಿ ಅದನ್ನು ನಾವು ಸೇಮ್ ಹೋಳ್ಗೆ ಮಾಡ್ತೇವಲ್ಲ ಅದೇ ಥರ ತುಂಬ್ಕೊಳ್ಳೋದು ಇನ್ನು ಹೋಳಿಗೆ ಮಾಡೋದನ್ನು ಸ್ವಲ್ಪ ಕಷ್ಟ ಆಗ್ತೈತಿ ಯಾಕಂದರೆ ಹೂರನ್ನ ತುಂಬ್ಕೊಳ್ಳೋದ್ರೊಳಗೆ ಊರನ್ನೆಲ್ಲ ಹೊರಗೆ ಬರೋದು ಆಗ್ತೈತಿ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನೂ ಆಗೋದಿಲ್ಲ ಹೊರಗೆ ಬಂದ್ರೂ ಆರಾಮಾಗಿ ನಾವು ಮಾಡ್ಕೋಬೋದು ಇದನ್ನು ಗೋಧಿ ರೊಟ್ಟಿನ ನೋಡಿರಿ ಸೇಮ್ ತುಂಬ್ಕೋಬೇಕು ಅದೇ ಥರ ಹೋಳಿಗೆ ಥರ ಈಗ ಎಣ್ಣೆ ಹಚ್ಕೊಂಡು ಚೆಂದಗೆ ಲಟ್ಸ್ಕೋಬೇಕು ನಿಮ್ಗೇನಾದರೂ ಆಯಿಲ್ ಜಾಸ್ತಿ ಇಷ್ಟ ಆಗೋದಿಲ್ಲ ಅಂದರೆ ಗೋಧಿ ಹಿಟ್ಟನ್ನು ಹಚ್ಕೊಂಡು ಲಟ್ಸ್ಕೋಬೋದು ನೋಡಿರಿ ಈ ಥರ ಚೆಂದಾಗೆ ಲಟ್ಸ್ಕೋಬೇಕು ನಾನು ಆಲ್ರೆಡಿ ತಿವಿ ಕಾಯೋಕೆ ಇಟ್ಟಿದ್ನಿ ಉರಿ ಜೋರು ಇಟ್ಕೊಂಡು ನಾವು ಬೇಯಿಸ್ಕೋಬೇಕು ಭಾಳ ಕಮ್ಮಿ ಒಳಗೆ ಇದ್ರೆ ಹಸಿ ಬಿಸಿ ಬೆಂದ್ಬಿಡ್ತೈತಿ ಗೋಧಿ ರೊಟ್ಟಿ ನೋಡಿರಿ ಚೆಂದಾಗೆ ಬೇಯಿಸ್ಕೋಬೇಕು ನಾವು ಹೋಳಿಗೆಗೆಲ್ಲ ಹಾಕ್ತೀವಲ್ಲ ಹಂಗೆ ಎಣ್ಣೆ ಜಾಸ್ತಿ ಹಾಕಿ ಬೇಯಿಸ್ಕೋಬೇಕು ಉರಿ ಜಾಸ್ತಿ ಇರಲೇಬೇಕು ಇಲ್ಲ ಅಂದರೆ ಒಂಥರ ಹಸಿ ಬಿಸಿ ಬೆಂದಂಗೆ ಆಗಿಬಿಡ್ತಾವೆ ನೋಡಿರಿ ಚೆಂದಾಗೆ ಬೇಯಿಸ್ಕೋಬೇಕು ಈ ಥರ ಈಗ ಬಿಸಿ ಬಿಸಿಯಾದ ಗೋಧಿ ರೊಟ್ಟಿ ರೆಡಿ ನೋಡಿರಿ ನಾನೀಗ ಮೆಥಡ್ ಒಳಗೆ ಇನ್ನೊಂದು ಗೋಧಿ ರೊಟ್ಟಿ ಮಾಡಿ ತೋರ್ಸಕತ್ತೇನೆ ನೋಡಿರಿ ಸೇಮ್ ನಾವು ಹೋಳ್ಗೆ ಹೆಂಗೆ ತುಂಬ್ಕೋತೇವಲ್ಲ ಅದೇ ಥರ ತುಂಬ್ಕೊಳ್ಳೋದು ನೋಡಿ ಅಷ್ಟೇ ನೀವು ಯಾವ ಥರ ನಿಮ್ಮ ಮನೆಯಲ್ಲಿ ಹೋಳ್ಗೆ ಮಾಡೋಕ್ಕೆ ನೀವು ಎಷ್ಟು ಕನ್ಕಾ ತೊಗೋತೀರಿ ಹೂರ್ನ ತೊಗೋತೀರಿ ಅದ ಇದ್ರೊಳಗೆ ತೊಗೋಬೋದು ಅದ ಒಳಗೆ ನೀವು ತುಂಬ್ಕೋಬೋದು ಇದನ್ನು ತುಂಬ್ಕೋಬೇಕು ಇದನ್ನು ಚೆಂದಾಗಿಯೇ ಲಟ್ಸಿದ್ರೆ ಆಯಿತು ಇದೇನು ಹರಿಯೋದು ಇಲ್ಲ ಏನೂ ಇಲ್ಲ ಆರಾಮಾಗಿ ಮಾಡ್ಕೋಬೋದು ಬೇಕಂದ್ರೆ ನೀವು ಹೋಳ್ಗೆ ಪೇಪರ್ ಒಳಗೆ ಅಟ್ಸ್ಕೊಬೋದು ಇಲ್ಲಾಂದ್ರೆ ಆಯಿಲ್ ಪೇಪರ್ ಒಳಗೆ ಅಟ್ಸ್ಕೊಬೋದು ನೋಡಿರಿ ಚೆಂದಾಗೆ ದಂಡಿ ಎಲ್ಲ ಅಟ್ಸ್ಕೋಬೇಕು ಎಲ್ಲಿಕಂದ್ರೆ ಬೇಯಿಸಿದಾದ್ಮೇಲೆ ದಂಡಿ ಎಲ್ಲ ಒಂಥರ ದಪ್ಪ ದಪ್ಪ ಅನ್ನಿಸ್ತವು ಈಗ ತೆಂಗಿನಕಾಯಿ ಹಾಕಿಟ್ಟಿದ್ನಿ ಚೆಂದಾಗೆ ಬೇಯಿಸ್ಕೊಂಡ್ರೆ ಹೋಳ್ಗೆ ರೆಡಿಯಾದವು ಈಗ ಎಲ್ಲರಿಗೂ ಊಟ ಕೊಟ್ಟಾಯಿತು ನೆಕ್ಸ್ಟ್ ಲಾಸ್ಟಿಗೆ ನಾನು ಊಟ ಮಾಡಕ್ಕೇನಿ ನಿಮ್ಮನ್ನೆಲ್ಲ ಬಿಟ್ಟೀಗ ನಾನು ಶೀಖರ್ನೇ ಊಟ ಮಾಡಕತ್ತೇನೆ ನೋಡ್ರಿ ಸ್ವಲ್ಪ ಟಯರ್ಡ್ ಆಗಿತ್ತು ಇವತ್ತು ಕೆಲಸನೂ ಭಾಳ ಆಯ್ತು ನನಗೆ ಡೈಲಿ ಮಾಡೋದಕ್ಕಿಂತ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ನಿಮ್ಗೆ ನಾನು ಲೆಫ್ಟ್ ಹ್ಯಾಂಡಿಂದ ಊಟ ಮಾಡುತ್ತೇನೆ ಅಂತ ಅನ್ಸಕತ್ತಿರ್ಬೋದು ಬಟ್ ನಾನು ರೈಟ್ ಹ್ಯಾಂಡಿಂದನೇ ಊಟ ಮಾಡಕತ್ತೇನೆ ಯಾಕಂದರೆ ಲಾಸ್ಟ್ ಟೈಮ್ ನಾನು ಇದೇ ಥರ ನಾನು ಕೇಳಿದ್ರಿ ನೀವು ಲೆಫ್ಟ್ ಹ್ಯಾಂಡ ಅಂತ ಹೇಳಿ ನಿಮಗೆ ಅದು ಕ್ಯಾಮ್ರಾ ಎಫೆಕ್ಟಿಂದ ಹಂಗೆ ಅನಿಸ್ತಿರ್ತೈತೆ ಅಷ್ಟು ಗುಡ್ ಈವ್ನಿಂಗ್ ಈಗ ಸಂಜೆ ಐದು ಗಂಟೆ ಆಗಿದೆ ಈಗ ಟೀ ಇದ್ದೀನಿ ನೆಕ್ಸ್ಟ್ ನಾನು ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಬೇಕು ಸೊ ಮಧ್ಯಾಹ್ನ ಊಟ ಆದಮೇಲೆ ನಾನು ಪಾತ್ರೆ ಎಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಈಗ ಪಾತ್ರೆ ಎಲ್ಲ ತೊಳಿಬೇಕು ಬೆಳಿಗ್ಗೆ ಪಾತ್ರೆ ಎಲ್ಲ ತೊಳೆದಿದ್ದೆ ಸೊ ಹಾಗಾಗಿ ಅಷ್ಟೊಂದು ಪಾತ್ರೆ ಇಲ್ಲ ಮಧ್ಯಾಹ್ನದ ಊಟ ಮಾಡಿದ ಪಾತ್ರೆ ಅಷ್ಟೇ ಇತ್ತು ಇನ್ನೇನಿಲ್ಲ ಪಾತ್ರೆ ಎಲ್ಲ ತೊಳೆದ್ರೆ ಇನ್ನು ನೈಟ್ ಅಡುಗೆ ಮಾಡಬೇಕಷ್ಟೇ ಇಷ್ಟು ಮಾಡಿದರೆ ಇವತ್ತಿನ ಕೆಲಸ ಮುಗೀತು ಸೊ ಸಂಜೆ ಕೆಲಸ ಎಲ್ಲ ಜಸ್ಟ್ ಮುಗೀತು ಮಧ್ಯಾಹ್ನ ರೆಸ್ಟ್ ಆದಮೇಲೆ ಈಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಟೀ ಎಲ್ಲ ಮಾಡಿಕೊಟ್ಟೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು